ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಮ್ಮ ವಚನದಂದು ಪಾರಾಯಣಕ್ಕೆ ವ್ಯಾಸನದಂದು ಪುರಾಣ ಸಮಭಾರದಯ್ಯ. ಎಮ್ಮ ವಚನದಂದು ಪಾರಾಯಣಕ್ಕೆ ವ್ಯಾಸನದಂದು ಪುರಾಣ ಸಮಭಾರದಯ್ಯ. ಎಮ್ಮ ವಚನದ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಭಾರದಯ್ಯ. ಗಾಯತ್ರಿ ಲಕ್ಷ ಜಪ ಸಮಭಾರದಯ್ಯ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ. ಎಮ್ಮ ವಚನದ ನುರಂಟರಾಧ್ಯಯನಕ್ಕೆ ಎಮ್ಮ ವಚನದ ನುರಂಟರಾಧ್ಯಯನಕ್ಕೆ ಶತರುದ್ರಿಯ ಸಮಭಾರದಯ್ಯ. ಎಮ್ಮ ವಚನದ ನುರಂಟರಾಧ್ಯಯನಕ್ಕೆ ಶತರುದ್ರಿಯ ಸಮಭಾರದಯ್ಯ. ಶತರು ಸಮಭಾರದಯ್ಯ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ. ವ್ಯಾಸನದೊಂದು ಪುರಾಣ ಸಮಭಾರದಯ್ಯ. ಸೃಷ್ಟಿಕರ್ತನು ಸರ್ವಶಕ್ತನಾದಂತಹ ಲಿಂಗದೇವನನ್ನ ಹೃದಯ ಕಮಲದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮಂತ್ರಪುರುಷ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ವಿಶ್ವದ ಪ್ರಪ್ರಥಮ ಮಹಾಜಗದ್ಗುರುಗಳಾದಂತಹ ಪರಮ ಪೂಜ್ಯ ಲಿಂಗಾನಂದ ಲಿಂಗಾಸ್ವಾಮಿ ಸ್ವಾಮೀಜಿಯವರನ್ನು, ಪರಮ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರನ್ನು, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಗಂಗಾದೇವಿ ತಾಯಿಯವರನ್ನ ಹೃದಯ ಕಮಲದಲ್ಲಿ ನೆನೆದು ವಾರದ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇದುವರೆಗೂ ಪ್ರಾರ್ಥನೆಯಲ್ಲಿ ಭಾಗಿಗಳಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿಯವರಿಗೆ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಇದುವರೆಗೂ ಸಹ ವಚನಗಳ ಮುಖಾಂತರವಾಗಿ ತಮ್ಮ ಅನುಭವಾಮೃತವನ್ನು ನಿಮ್ಮೆಲ್ಲರಿಗೂ ಗುಣಪಡಿಸಿದರೆ ಅಂತಹ ಪರಮ ಪೂಜ್ಯ ಬಸವಜ್ಯೋತಿ ಮಾತಾಜಿಯವರಿಗೆ, ಬಸವ ಹೇಮ ಮಾತಾಜಿಯವರಿಗೂ ಸಹ ನನ್ನ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ಮತ್ತು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. 12ನೇ ಶತಮಾನದಿಂದ ಆಚೆಗೆ ಭಾರತ ದೇಶ ಹೆಂಗಿತ್ತಪ್ಪ ಅಂತಂತಂದ್ರೆ, ಆರ್ಯನ್ನರು ಬಂದಿದ್ರು, ಮಧ್ಯ ಏಷ್ಯಾದಿಂದ ಆರ್ಯನ್ನರು ಬಂದಿದ್ರು. ಭಾರತ ದೇಶದಲ್ಲೇ ಹುಟ್ಟಿ ಬೆಳೆದು ವಸತಿಯನ್ನ ಮಾಡಿದಂತ ದ್ರಾವಿಡರು ಒಂದು ಕಡೆ ಇದ್ರು, ಜೊತೆಗೆ ವಿದೇಶದಿಂದ ರಾಜ್ಯವನ್ನ ವಿಸ್ತರಿಸ್ತಾ ಆಸ್ತಿಯನ್ನ ಕಬಳಿಸ್ಕೊಳ್ತಾ ಅವರ ಸಂಸ್ಕೃತಿಯನ್ನ ನಮ್ಮೆಲ್ಲರಿಗೂ ಕಲಿಸ್ಕೊಳ್ತಾನೋ ವಿದೇಶದಿಂದ ಬ್ರಿಟಿಷರು ಬಂದಿದ್ರು, ಆ ವಿದೇಶದಿಂದ ಮುಸಲ್ಮಾನ್ ಧರ್ಮಿಯವರು ಬಂದಿದ್ರು. ಈ ಎಲ್ಲದರ ಮಧ್ಯದ ಕಲುಷಿತವಾದಂತಹ ಹಿಂದೂ ಧರ್ಮ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಬಂತು. ಹಿಂದೂ ಧರ್ಮ ಅಂದ್ರೆ ಹೇಗಿದೆ? ವೈದಿಕವಾಗಿ ಸೇರ್ಕೊಂಡಿದೆಯೋ, ಆರ್ಯ ಧರ್ಮದಲ್ಲಿ ಸೇರ್ಕೊಂಡಿದೆಯೋ, ಜೈನ ಧರ್ಮದಲ್ಲಿ ಹಂಚಿ ಹೋಗಿದೆಯೋ, ಹಿಂದೂ ಧರ್ಮ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಬಂತು. ಯಾವ ರೀತಿ ಅಂದ್ರೆ, ಮಧ್ಯ ಏಷ್ಯಾದಿಂದ ಬಂದಂತ ಆರ್ಯನ್ನರು ಮೊದಲು ಬಂದಾಗ ನಾವು ಹೇಗೆ ಬ್ರಿಟಿಷರನ್ನ ಹೊಡೆದು ಓಡಿಸ್ತೀವೋ ಹಂಗೆ ನಿಮ್ಮನ್ನು ಹೊಡೆದು ಓಡಿಸ್ತೀವಿ ಅನ್ನೋ ಮಟ್ಟಿಗೆ ದ್ರಾವಿಡರು ಯುದ್ಧಕ್ಕೆ ನಿಂತರು. ಆ ಸಂದರ್ಭದಲ್ಲಿ ಆರ್ಯನ್ನರು ಏನ್ ಮಾಡಿದ್ರು ಅಂದ್ರೆ, ವೈದಿಕ ಧರ್ಮದವರು ಏನ್ ಮಾಡಿದ್ರು ಅಂದ್ರೆ, ದೇವರು ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಎರಡೂ ಸಹ ಶಿವಶಕ್ತಿಯ ಇದು ಅಂತ ಹೇಳ್ಬಿಟ್ಟು ಅವರು ಶಿವ ಯಾವುದೇ ಕಥೆಯನ್ನ ಹೇಳಬೇಕಾದ್ರೆ ಶಿವನ್ನ ಸೇರಿಸ್ಕೊಂಡು ವಿಷ್ಣುವನ್ನ ಲೀಡರ್ಶಿಪ್ ಆಗಿ ಮಾಡಕ್ ಶುರು ಮಾಡಿದ್ರು. ಹೀಗೆ ಅವರ ಸಂಪ್ರ
ಸಂಪ್ರದಾಯಗಳು ಅವರ ಸಂಸ್ಕೃತಿಗಳು ಹಿಂದೂ ಧರ್ಮದಲ್ಲಿ ಸಮರಸ ಆಗ್ತಾ ಬಂತು ಈ ರೀತಿಯಾಗಿ ಸಮರಸಗೊಂಡಂತ ಹಿಂದೂ ವೈದಿಕ ಧರ್ಮ ಅದು ತನ್ನ ಅಸ್ತಿತ್ವವನ್ನ ಕಳ್ಕೊಂಡು ಹೋಮ ಹವನ ಮಾಡಿತು ಶಿವ ಯಾವತ್ತೂ ಸಹ ಹೋಮ ಹವನವನ್ನ ಮಾಡ್ರಿ ಅಂತ ಹೇಳಿಲ್ಲ ಸ್ವತಃ ತನ್ನ ಪತ್ನಿ ಪಾರ್ವತಿ ತನ್ನ ತಂದೆಯ ಹೋಮಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಅಂತ ಅದನ್ನ ಮೀರಿ ಹೋಗಿ ಆಕೆ ಅದು ಕತೆ ಮುಂದಕ್ಕೆ ಆದ್ರೆ ಶಿವ ಎಂದೂ ಸಹ ಹೋಮ ಯಜ್ಞಗಳನ್ನ ಒಪ್ಪಿಲ್ಲ ಮತ್ತೆ ಮಾಡಿಲ್ಲ ಆದ್ರೆ ನಂತರದಲ್ಲಿ ಬಂದಂತ ಹಿಂದೂ ಸಂಪ್ರದಾಯದವರು ಒಂದು ಆರ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿ ತನ್ನ ಧರ್ಮವನ್ನ ಅಂಚಿ ಹರಿದು ಹಾಕಿದ್ರು 12ನೇ ಶತಮಾನದ ಹಿಂದೆ ಜೈನ ಧರ್ಮ ಬಂತು ಬೌದ್ಧ ಧರ್ಮ ಬಂತು ಅವರೇನ್ ಮಾಡಿದ್ರು ಹಿಂಸಾ ಮಾರ್ಗವನ್ನ ಜೈನ ಧರ್ಮ ಬೋಧಿಸ್ತು ದಯೆಯನ್ನ ಬೌದ್ಧ ಧರ್ಮ ಬೋಧಿಸ್ತು ಆದ್ರೆ ಸರ್ವಾಂಗೀಣ ಸಮಾಜದ ಅಭಿವೃದ್ಧಿಯನ್ನ ಮುಂದಿಟ್ಕೊಳ್ಳಿಲ್ಲ ಅದು ಹಾಗಾಗಿ ಮತ್ತೆ ಯಥಾಸ್ಥಿತಿಗೆ ಸಮಾಜ ಬಂದು ತಲುಪಿತು ಬಸವಣ್ಣನವರು ಬಂದರು 12ನೇ ಶತಮಾನದಲ್ಲಿ ಹೇಗಪ್ಪ ಸಮಾಜದ ಎಲ್ಲ ವರ್ಗಗಳನ್ನು ಎಲ್ಲ ಸಮುದಾಯಗಳನ್ನು ಎಲ್ಲ ಒಂದು ಜಾತಿಯ ಧರ್ಮಗಳನ್ನು ಎಲ್ಲ ಅಧ್ಯಯನ ಮಾಡಿದರು ಹೇಗಿತ್ತು ಸಮಾಜ ಆವಾಗ ಅಂತಂದರೆ ಅರೆದು ಹೋಗಿರೋ ಅಂಗಿ ಒಂದು ಕಡೆ ನೀನು ಸೂಜಿದಾರ ತಗೊಂಡು ಹೋಲಿದ್ರೆ ಮತ್ತೊಂದು ಕಡೆ ಬಿಚ್ಕೊಳ್ಳುತ್ತೆ ಮತ್ತು ಈ ಕಡೆ ನೀನು ಸೂಜಿದಾರ ತಗೊಂಡು ಹೋಲಿದ್ರೆ ಮತ್ತೊಂದು ಕಡೆ ಅರಿತದೆ ಒಲಿಯೋ ಅಂಥ ಪ್ರಸಂಗ ಬೇಡವೇ ಬೇಡ ಒಲಿಯೋ ಅಂಥದ್ದು ಕಷ್ಟನೇ ನನಗೆ ಬೇಡ ಹೊಸ ಅಂಗಿನೇ ನಾನು ಹೊಲಿದು ಬಿಡೋಣ ಹಳೆ ಅಂಗಿ ಹೊಲಿಯಕ್ಕೆ ಹೋದ್ರೆ ಮತ್ತೆ ಮತ್ತೆ ಹರಿತದೆ ಹೊಸ ಅಂಗಿನೇ ಹೊಲಿದು ಬಿಟ್ರೆ ಮತ್ತೆ ಬಾಳಿಕೆ ಬರುತ್ತೆ ಸಮಾಜ ಸುರಕ್ಷಿತವಾಗಿರುತ್ತೆ ಸುವ್ಯವಸ್ಥಿತವಾಗಿ ನಡೆಯುತ್ತೆ ಅನ್ನುವಂಥ ಉದ್ದೇಶದಿಂದ ಬಸವಣ್ಣನವರು ವೈದಿಕ ಧರ್ಮವನ್ನು ತ್ಯಜಿಸಿ ಹಿಂದೂ ಧರ್ಮವನ್ನು ವಿಸರ್ಜಿಸಿ ಲಿಂಗಾಯತ ಧರ್ಮವನ್ನು 12ನೇ ಶತಮಾನದಲ್ಲಿ ಕೊಟ್ಟರು 12ನೇ ಶತಮಾನದಲ್ಲಿ ಕೊಟ್ಟಂಥ ಈ ಲಿಂಗಾಯತ ಧರ್ಮ ಇದು ಬಸವಣ್ಣನವರಿಂದನೇ ಪ್ರಾರಂಭಗೊಂಡಂತಹ ಧರ್ಮ ಅಲ್ಲ ನಾವು ಸಪ್ತಗಣಾಧೀಶರು ಯಾರ್ಯಾರು ಹೇಳ್ರಿ ಸಪ್ತಗಣಾಧೀಶರು ಬಸವಣ್ಣನವರು ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರರು ಚನ್ನಬಸವಣ್ಣ ಅಕ್ಕ ಮಹಾದೇವಿ ಅಕ್ಕ ನಾಗಲಾಂಬಿಕೆ ಮಡಿವಾಳ ಮಾಚಿದೇವ್ ಇವರೆಲ್ಲರ ನಾಯಕತ್ವದಲ್ಲಿ ಒಂದು ಮಗು ಜನಿಸಿತು ಅನುಭವ ಮಂಟಪದಲ್ಲಿ ಒಂದು ಮಗು ಜನಿಸಿತು ಅವರಿಂದ ಹುಟ್ಟು ಅವರೆಲ್ಲರ ಲಾಲನೆ ಪೋಷಣೆಯಿಂದ ಆ ಮಗುವಿನ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಸವಣ್ಣನವರು ಆ ನಾಮಕರಣ ಕಾರ್ಯಕ್ರಮವನ್ನು ಇಟ್ಕೊಂಡಂತ ಸಂದರ್ಭದಲ್ಲಿ ಬಸವಣ್ಣನವರು ಪ್ರಪ್ರಥಮವಾಗಿ ತಾವೇ ಜನ್ಮ ಕೊಟ್ಟಂತ ಆ ಮಗುವಿಗೆ ಪ್ರೀತಿಯಿಂದ ಏನಂತ ಕರೆದ್ರು ಅಂತಂದ್ರೆ ಲಿಂಗಾಯತ ಅಂತ ಕರೆದ್ರು ಬಸವಣ್ಣನವ್ರು ಏನಂತ ಕರೆದ್ರು ಲಿಂಗಾಯತ ಅಂತ ಕರೆದ್ರು ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ್ರೆ ಒಂದ್ಸರಿ ಏನ್ ಬಂಗಾರಿ ಚಿನ್ನಿ ಆಮೇಲೆ ಏನಂತೀರಿ ಬೆಳ್ಳಿ ಮುದ್ದು ಅಂತಿರಿಲ್ಲ ಹಂಗೆ ಅನುಭವ ಮಂಟಪದಲ್ಲಿ ಹುಟ್ಟಿದಂತ ಮಗುವಿಗೆ ಪ್ರೀತಿಯಿಂದ ಬಸವಣ್ಣನವರು ಲಿಂಗಾಯತ ಅಂತ ಕರೆದ್ರು ಯಾಕಂದ್ರೆ ತಮ್ಮ ಜೀವನವನ್ನ ರೂಢಿಸಿಕೊಟ್ಟಿದ್ದು ಲಿಂಗ ತಮ್ಮ ಜೀವನವನ್ನ ಟರ್ನ್ ಮಾಡಿದ್ದು ಲಿಂಗ ಇಡೀ ಸಮಾಜವನ್ನ ಮುನ್ನಡೆಸುವಂತಹ ಬೇರೆ ಲಿಂಗ ಹಾಗಾಗಿ ನಾನು ಲಿಂಗದ ಆಧಾರದ ಮೇಲೆ ಈ ಸಮಾಜವನ್ನ ಕಟ್ಟಿದ್ದರಿಂದ ಅವರು ಲಿಂಗಾಯತ ಅಂತ ಹೇಳಿ ಕರೆದ್ರು ಆಮೇಲೆ ಇಲ್ಲ ಬಸವಣ್ಣ ನೀನು ಲಿಂಗವನ್ನು ಕಂಡಿಡಿದಿರ್ಬೋದು ನಿನಗೆ ಲಿಂಗ ಆಧಾರ ಆಗಿರ್ಬೋದು ನೀನು ನಮಗೆ ಗುರು ಗುರುವಾಗಿ ನೀನು ಬಂದಿದೀಯ ನಿನ್ನಿಂದ ನಾನು ಲಿಂಗ ಕಂಡಿದ್ದೀನಿ ನಿನ್ನಿಂದ ನಾನು ಜಂಗಮವನ್ನು ಕಂಡಿದ್ದೀನಿ ನಿನ್ನಿಂದ ನಾನು ಪ್ರಸಾದವನ್ನು ಕಂಡಿದ್ದೀನಿ ಹಾಗಾಗಿ ನಾನು ಈ ಕೂಸಿಗೆ ಏನಂತ ಕರಿತೀನಿ ಬಸವಧರ್ಮ ಅಂತ ಕರಿತೀನಿ ಅಂಥೇಳಿ ಆ ಸಪ್ತಗಣಾಧೀಶರು ಏನಂದ್ರು ಬಸವಧರ್ಮ ಅಂತ ಕರೆ ಆಮೇಲೆ ಇನ್ನು ಅನೇಕ ಜನ ಶರಣರು ಇದ್ರು ಆ ಶರಣರು ಹೇಳಿದ್ರು ನಾವೆಲ್ಲ ಲಾಲನೆ ಪೋಷಣೆ ಮಾಡಿ ಬೆಳೆದಿದ್ದೀವಿ ವಚನಗಳನ್ನು ಬರೆದಿದ್ದೀವಿ ವಚನಗಳ ಮೂಲಕ ಈ ಸಮಾಜವನ್ನು ಬೆಳೆಸ್ತಾ ಇದ್ದೀವಿ ಹಾಗಾಗಿ ಇದಕ್ಕೆ ವಚನ ಧರ್ಮ ಅಂತ ಹೇಳೋಣ ಅಂತೇಳಿ ಅವರು ಸಹ ಹೇಳಿದ್ರು ಇಷ್ಟೆಲ್ಲ ಹೆಸರುಗಳನ್ನು ನಾವು ಕರೆದ್ರು ನಾವು ನಾಮಕರಣ ಮಾಡಿದ್ವಿ ಹೋದ ವರ್ಷ ಹೋದ ವಾರ ನಾವು ಮಾತಾಜಿಯವರು ಒಂದೊಂದು ಹೆಸರು ಇಟ್ಟರು ಮಗುಗೆ ಏನಿಟ್ಟರು ಕೆಳದಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಆಮೇಲೆ ಬೆಳವಡಿ ಮಲ್ಲಮ್ಮ ಕೊನೆಗೆ ಬಂದಿದ್ದು ಯಾವುದು ಜಾನ್ಸ್ ಲಕ್ಷ್ಮೀಬಾಯಿನ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಇಟ್ಟರು ಹಂಗೆ ಅನೇಕ ಜನ ಅನೇಕ ಹೆಸರುಗಳಿಂದ ಇದ್ರು ಸಹ ಅದು ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿದಿದ್ದು ಯಾವುದು ಅಂದ್ರೆ ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮದ ಉಸಿರು ಅದರ ಪ್ರಾಣ ಅದರ ಅಸ್ತಿತ್ವ ಎಲ್ಲಿ ಅಡಗಿದೆ ಅಂದ್ರೆ ವಚನಗಳಲ್ಲಿ ಅಡಗಿದೆ ಅದರ ಅಸ್ತಿತ್ವ ವಚನದಲ್ಲಿ ಇದೆ ನಮ್ಮ ಲಿಂಗಾಯತ ಧರ್ಮದ ತಂದೆ ಯಾರು ಅಂದ್ರೆ ಬಸವಣ್ಣನವರು ತಾಯಿ ಯಾರಪ್ಪ ಅಂದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯದಿಂದನೇ ಸಮಾಜ ನಡೀಬೇಕು ಅನ್ನುವಂಥ ಬಸವಣ್ಣನವರು ಕಲ್ಯಾಣವನ್ನು ತೊರೆದು
ಗಡಿಪಾರು ಶಿಕ್ಷೆಯನ್ನು ಪಡೆದು ಕೂಡಲ ಸಂಗಮಕ್ಕೆ ಹೋಗೋದಕ್ಕೂ ಮುಂಚೆ ಒಂದು ಮಾತು ಹೇಳಿದ್ರು. ಏನು ಅಂದರೆ, ನನ್ನ ಪ್ರಾಣ ವಚನ ಸಾಹಿತ್ಯದಲ್ಲಿದೆ, ನನ್ನ ಪ್ರಾಣ ವಚನ ಸಾಹಿತ್ಯದಲ್ಲಿದೆ. ಯಾರು ವಚನ ಸಾಹಿತ್ಯದ ರಕ್ಷಣೆಗಾಗಿ ಅದನ್ನು ಅನುಕರಣೆಗಾಗಿ ಅದರನ್ನು ಅಧ್ಯಯನ ಮಾಡ್ತಾರೆ ಅಲ್ಲಿ ನಾನು ಸದಾ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ ಬಸವಣ್ಣನವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಂತಹ ವಚನ ಸಾಹಿತ್ಯ ಎಂತಹ ಮಟ್ಟಕ್ಕೆ ಇದೆ ಅಂಥೇಳಿ ನಾನಾಗಲೇ ಆಡಿದಂಥ ವಚನದಲ್ಲಿ ಸಿದ್ದರಾಮೇಶ್ವರರು ಹೇಳಿದ್ದಾರೆ. ಏನು ಅಂದರೆ, ಎಮ್ಮ ವಚನದೊಂದು ಪಾರಾಯಣಕ್ಕೆ, ಎಮ್ಮ ವಚನದ ಒಂದು ಪಾರಾಯಣಕ್ಕೆ ಎಷ್ಟು ಸಮ ಬರೋದಿಲ್ಲ? ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮ ಬಾರದು. ವ್ಯಾಸ ಎಷ್ಟು ಪುರಾಣಗಳನ್ನು ಬರೆದಿದ್ದಾನೆ? 18 ಪುರಾಣಗಳನ್ನ ವ್ಯಾಸ ಬರೆದಿದ್ರು. ಒಂದೊಂದು ಪುರಾಣ ತಲೆಯ ಬುಡ ನಿಮ್ಗೆ ಅರ್ಥ ಆಗಲ್ಲ, ಅಷ್ಟು ದೊಡ್ಡ ಪುರಾಣಗಳು. ಒಂದೊಂದು ಯಾವ್ಯಾವ ಪುರಾಣ ಹೇಳಕ್ ಹೋದ್ರು ನಮಗೆ ಬರೋದಿಲ್ಲ. ಉದಾಹರಣೆಗೆ ನೀವು ಯಾವ್ದ್ರು ವ್ಯಾಸ ಪುರಾಣ, ಮಹಾಭಾರತ, ಆಮೇಲೆ ರಾಮಾಯಣ, ಆಮೇಲೆ ಗರುಡ ಪುರಾಣ, ಶನಿ ಪುರಾಣ, ಸ್ಕಂದ ಪುರಾಣ, ಇನ್ಯಾವ್ಯಾವ ಪುರಾಣಗಳು, ಇವೆಲ್ಲ ಒಂದೊಂದು ಪುರಾಣಗಳನ್ನ. ಅದಕ್ಕೆ ಪುರಾಣಗಾರರೇ ಹೇಳ್ತಾರೆ, ಏನಂದ್ರೆ ಪುರಾಣ ನೇರವಾಗಿ ಓದಕ್ ಹೋಗ್ಬೇಡ್ರಿ, ಹುಚ್ಚರಾಗ್ಬಿಡ್ತೀರಿ ಅಂತಾರೆ. ಪುರಾಣ ಹೇಳೋರೆ ಅಂತಾರೆ. ಅಂತಹ 18 ಪುರಾಣಗಳನ್ನ ನೀನು ಹೇಳಿದ್ರೆ ಒಂದು ವಚನ ಅದಕ್ಕೆ ಈಕ್ವಲ್ ಆಗುತ್ತಂತೆ. ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ, ಒಂದು ನಮ್ಮ ವಚನದ ಒಂದು ಪುರಾಣಕ್ಕೆ, ಒಂದು ಪುರಾಣಕ್ಕೆ, ಒಂದು ವಚನಕ್ಕೆ ವ್ಯಾಸನ ಒಂದು ಪುರಾಣ ಸಮ ಬಾರೋದಿಲ್ಲ. ಎಮ್ಮ ವಚನದ 108 ಅಧ್ಯಯನಕ್ಕೆ, 108 ವಚನಗಳನ್ನು ನೀವು ಪಠನೆ ಮಾಡಿದ್ದೆ ಆದರೆ ನೀವು ಗಾಯತ್ರಿ ಲಕ್ಷ ಜಪವನ್ನು ಹೇಳಿದಷ್ಟು ಸಮಾನ. ಇವತ್ತಿನ ದಿನ ಗಾಯತ್ರಿ ಲಕ್ಷ ಜಪ ವೈದಿಕ ಧರ್ಮದಲ್ಲಿ ಜೀವಾಳವಾಗಿ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಯಾವ್ದ್ರಿ ವೈದಿಕ ಅದೇನೆ ಹೇಳ್ತಾರಲ್ಲ, ಬೆಳಗ್ಗೆ ಯಾವ್ದ್ರಿ ಗಾಯತ್ರಿ ಲಕ್ಷ ಜಪ, ಭೂರ್ ಭೂರ್ ಭುವಸ್ಯ ಅಂತ ಹೇಳ್ತಾರಲ್ಲ, ತಸ್ಮಯ ಭರ್ಗೋ ದೇವ, ಅದೇ ಗಾಯತ್ರಿ ಜಪ ಜಪ ಮಂತ್ರ ಅಂದ್ರೆ. ಅದನ್ನ ನೀವು ಲಕ್ಷ ಸರಿ ಮಾಡಿದ್ರು ಸಹ 108 ವಚನಗಳಿಗೆ ಸಮ ಬರೋದಿಲ್ಲ. ಕೇವಲ ನಮ್ಮ ಮನಸ್ಸನ್ನ ಕಾನ್ಸಂಟ್ರೇಷನ್ ಮಾಡುವಂತ ಶಕ್ತಿ ವಚನಗಳಲ್ಲಿ ಇಲ್ಲ, ನಮ್ಮ ಜೀವನವನ್ನ ಅಳವಡಿಸ್ಕೊಂಡು ಪವಿತ್ರ ಮಾಡ್ಕೊಳ್ಬೇಕು, ಜೀವನವನ್ನ ನಾವು ಪ್ರಸನ್ನ ಮಾಡ್ಕೋಬೇಕು, ಅಂತಹ ಶಕ್ತಿ ವಚನ ಸಾಹಿತ್ಯದಲ್ಲಿ ಇಲ್ಲ. ನಾನು ಹೇಳ್ತಾ ಇಲ್ಲ, ಇವಾಗ ನಾ ಹೇಳಿದ್ರೆ ಮತ್ತೇನಾಗುತ್ತೆ, ಏ ಆ ಧರ್ಮನ ಜರಿತಾರೆ, ಜರಿಯಲ್ಲ. ಯಾವುದು ರೀತಿ ಈಗ ಐಡೆಂಟಿಫಿಕೇಶನ್, ಒಂದು ಈಗ ಎ ಪ್ಲಸ್ ಬಿ ಓ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ನಿಮಗೆ ಸೂತ್ರ ಇದೆ ಲೆಕ್ಕ ಮಾಡ್ರಿ ಅಂದ್ರೆ, ಇಲ್ಲ ರೀ ನಮಗೆ ಲೆಕ್ಕ ಸೂತ್ರ ಬೇಕಾಗಿಲ್ಲ, ಕಷ್ಟಪಟ್ಟು ನಾನು ಹಂಗೆ ಹಿಂಗೆ ತಿರ್ಕೊಂಡೇ ಮಾಡ್ತೀನಿ ಅಂದ್ರೆ ಹೌದಿಲ್ಲ. ಅದಕ್ಕೆ ಬಹಳ ಸರಳವಾಗಿ ನಮ್ಮ ಜೀವನ ರೂಪಿಸ್ಕೊಳ್ಳಿ ಅಂತೇಳಿ ಬಸವಣ್ಣನ ಸಿದ್ದರಾಮೇಶ್ವರ ಈ ರೀತಿ ಹೋಲಿಕೆ ಮಾಡಿ ಹೇಳಿದ್ದಾರೆ ನಮಗೆ. ಹಾಗೆ 108 ವಚನಕ್ಕೆ, 108 ಅಧ್ಯಯನಕ್ಕೆ ಇನ್ನೊಂದು ಯಾವುದು ಸಮ ಬರೋದಿಲ್ಲ. ಲಾಸ್ಟ್ಗೆ ಯಾವ್ದು ಹೇಳಿದ್ದಾರೆ, ಲಕ್ಷ ಜಪ ಸಮ ಬರೋದಿಲ್ಲ. ಆಮೇಲೆ ಇವೆಲ್ಲವೂ ಸಹ ಮಂತ್ರಗಳಿಗಿನ್ನ ಶ್ರೇಷ್ಠವಾದಂತಹದ್ದೇ ವಚನ ಸಾಹಿತ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಅಧಿಕೃತವಾಗಿ ವಚನ ಸಾಹಿತ್ಯವನ್ನ ಅವರು ಬೆಂಬಲಿಸಿದ್ದಾರೆ. ಇಂತಹ ವಚನ ಸಾಹಿತ್ಯ ಯಾಕಪ್ಪ ನಮ್ಗೆ ಇವತ್ತಿನ ದಿನ ಜೀವಾಳ ಆಗಿಲ್ಲ, ಯಾಕೆ ನಮ್ಮ ಜೀವನದಲ್ಲಿ ವಚನ ಸಾಹಿತ್ಯ ಅಳವಡಿಸ್ಕೊಳ್ಳಲ್ಪಟ್ಟಿಲ್ಲ ಅಂತಂದ್ರೆ, ಇತಿಹಾಸದಲ್ಲಿ ಬಹಳ ದಾಳಿಗಳಾಗಿದ್ದಾವೆ ವಚನ ಸಾಹಿತ್ಯ ಮೇಲೆ, ಅನೇಕ ದಬ್ಬಾಳಿಕೆಗಳು ಆಗಿದ್ದಾವೆ ವಚನ ಸಾಹಿತ್ಯದ ಮೇಲೆ. ಬಸವಣ್ಣನವರು ಜನ್ಮ ಕೊಟ್ಟಂತಹ ವಚನ ಸಾಹಿತ್ಯ 12ನೇ ಶತಮಾನದ ಕೊನೆಯಂಚಿನಲ್ಲಿ ಕಲ್ಯಾಣ ಕ್ರಾಂತಿ ಆಯಿತು. ಕಲ್ಯಾಣ ಕ್ರಾಂತಿ ಆದಾಗ ಜನರೆಲ್ಲ ಅವಹಾರಿದ್ರು, ವಚನ ಸಾಹಿತ್ಯವನ್ನ ಯಾರು ಹಿಡಿದಿದ್ದಾರೆ, ಯಾರು ಲಿಂಗವನ್ನ ಧರಿಸಿದ್ದಾರೆ, ಯಾರು ರುದ್ರಾಕ್ಷಿ ವಿಭೂತಿಗಳನ್ನ ಹಾಕೊಂಡಿದ್ದಾರೆ, ಅವ್ರ ಉಂಡವನ್ನ ಚೆಂಡಾಡ್ರಿ ಅಂತ ಹೇಳಿ ಆಜ್ಞೆ ಆಯಿತು ಮಹಾರಾಜನ ಕಡೆಯಲ್ಲಿ. ಆಜ್ಞೆ ಆದಂತಹ ಸಂದರ್ಭದಲ್ಲಿ 12ನೇ ಶತಮಾನದ ಮಹಾಶರಣೆಯರು ಚನ್ನಬಸವಣ್ಣನ ನೇತೃತ್ವದಲ್ಲಿ ವಚನ ಸಾಹಿತ್ಯವನ್ನೆಲ್ಲ ಗಂಟು ಕಟ್ಕೊಂಡು ಅವರೇನ್ ಮಾಡಿದ್ರು, ಕಲ್ಯಾಣವನ್ನ ಬಿಟ್ಟು ಗಡಿ ತೊರೆದು, ಗಡಿ ತೊರೆದು ಮನೆ ಮನೆಗೂ ಹೋದ್ರಮ್ಮ ಈ ವಚನ ಸಾಹಿತ್ಯ ಕಟ್ಟನ್ನ ನೀವು ಇಟ್ಕೊಳ್ರಿ, ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ರಿ, ನಿಮ್ಮ ಮನೆತನದಲ್ಲಿ ಬಳುವಳಿಯಾಗಿ ಹೋದ್ರಿ, ವಚನ ಸಾಹಿತ್ಯ ಧರ್ಮವನ್ನು ಉಳಿಸ್ರಿ ಅಂತ ಹೇಳಿದ್ರು. ಆದ್ರೆ ಕೊಟ್ಟಂತ ವಚನ ಸಾಹಿತ್ಯದ ಕಟ್ಟನ್ನ ಇಸ್ಕೊಳ್ಳೋದಕ್ಕೆ ಜನಗಳಿಗೆ ಭಯ, ಎಲ್ಲಿ ರಾಜನಿಗೆ ಗೊತ್ತಾಗ್ಬಿಟ್ರೆ ನಮ್ಮ ರುಂಡ ಚೆಂಡಾಡ್ಬಿಡ್ತಾರೋ, ಎಲ್ಲಿ ನಮ್ಮ ಜೀವ ಬಲಿ ತಗೊಂಡ್ಬಿಡ್ತಾರೋ, ಅದಕ್ಕೆ ಬೇಡ ಬೇಡ ಹೋಗ್ರಿ ಹೋಗ್ರಿ ನೀವೇ ತಗೊಂಡೋಗ್ರಿ ಅನ್ನೋರು ಕೆಲವರು. ಮತ್ತೆ ಕೆಲವರು ಭಯಗ್ರಸ್ತರಾಗಿ ವಚನ ಸಾಹಿತ್ಯವನ್ನು ತಗೊಂಡು ಒಂದು ಗೋಡೆಯನ್ನಾಗದು ಗೋಡೆ ಒಳಗೆ ಮುಚ್ಚಿಡೋರು.
ಮತ್ತೆ ಕೆಲವರು ಏನು ಮಾಡೋರು, ಜಗಲಿ ಇರುತ್ತಲ್ಲ ನಿಮ್ಮ ಮನೆಗೆಲ್ಲ, ಜಗಲಿ ಇದೆಯಲ್ಲ, ಹೇಗಿದೆ ಜಗಲಿ, ಮ್ಯೂಸಿಯಂ ಥರ ಇದೆಯಾ ಅಥವಾ ಹಾಂ ಮ್ಯೂಸಿಯಂ, ಜಗಲಿ ಮ್ಯೂಸಿಯಂ ಆಗಬಾರ್ದು, ಜಗಲಿ ಪೂಜಾ ಕೋಣೆ ಆಗಬೇಕು. ಈಗೆಲ್ಲ ಜಗಲಿ ಏನು ಮಾಡಿಬಿಟ್ಟಾರೆ, ಮ್ಯೂಸಿಯಂ, ಗಂಟೆ ಇಟ್ಟಿರ್ತಾರೆ, ಬಸವಣ್ಣ ಇಟ್ಟಿರ್ತಾರೆ, ಆಮೇಲೆ ಅದು ಇಟ್ಟರೆ ಎಲ್ಲದಕ್ಕೆಲ್ಲದಕ್ಕೆ ಇಟ್ಟಿಟ್ಟು ಮಾಡ್ತಾರೆ. ಎಲ್ಲ ವಿದ್ಯಾವಂತರೇನು ಪ್ರಶ್ನೆನೇ ಮಾಡೋಕ್ಕೆ ಹೋಗಲ್ಲ, ಅಮ್ಮ ಏನು ಮಾಡ್ತಾರೆ ಮಾಡ್ಕೊಳ್ಳಿ ಬಿಟ್ಬಿಡ್ರಿ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಹಾಗೆ ಜಗಲಿಗಳಲ್ಲಿ ಹೋಗಿ ರೇಷ್ಮೆಯ ಸೀರೆಗಳನ್ನು ತೆಗೆದುಕೊಂಡು ಅದರೊಳಗೆ ವಚನ ಸಾಹಿತ್ಯವನ್ನು ಗಂಟು ಕಟ್ಟಿ ಕಾಣದಂಗೆ ಮಧ್ಯೆ ಇಟ್ಟರು. ಮತ್ತೆ ಕೆಲವರು ನೆಲವನ್ನು ಅಗೆದು ನೆಲದೊಳಗಡೆ ಇಟ್ಟರು. ಶಿಕ್ಷೆ ಆಗಬಾರ್ದಪ್ಪ, ಶರಣರಿಗೆ ವಿರೋಧಿಸಬಾರ್ದು, ಮತ್ತು ರಾಜನ ಕೆಂಗಣ್ಣಿಗೂ ಗುರಿ ಆಗಬಾರ್ದು ಅಂತೇಳಿ ಭಯಗ್ರಸ್ತರಾಗಿ ಈ ರೀತಿ ವಚನ ಸಾಹಿತ್ಯವನ್ನು ಬಚ್ಚಿಟ್ಟು ಬಚ್ಚಿಟ್ಟು ಅದು ಕಣ್ಮರೆ ಆಗಿಬಿಡ್ತು. ಆಮೇಲೆ ಅಳಿದುಳಿದಂಥ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಉಳುವಿಗೆ ಬಂದು ರಕ್ಷಣೆಯನ್ನು ಮಾಡಿದರು ಶರಣರು. ಈ ರೀತಿಯಾಗಿ ರಕ್ಷಣೆಯಾಗಿ ಅಜ್ಞಾತ ಕಾಲದಲ್ಲಿ ಉಳ್ಕೋತು ವಚನ ಸಾಹಿತ್ಯ. ಅಜ್ಞಾತ ಕಾಲ ಇದ್ದೂ ಇಲ್ಲದಂಗೆ ಪಾಂಡವರು ಎಷ್ಟು ವರ್ಷ ಅಜ್ಞಾತ ಕಾಲ ಮಾಡಿದ್ರು ಹೇಳ್ರಿ, ಎಷ್ಟು ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸ ಹೆಂಗೆ ಅಂದ್ರೆ, ನಾ ಮನುಷ್ಯ ಹೆಂಗಿದ್ರು ಬೇರೆ ರೀತಿಯ ರೂಪವನ್ನ ಧರಿಸ್ಬಿಡೋದು. ಆ ರೀತಿಯಾಗಿ ವಚನ ಸಾಹಿತ್ಯ ಇದ್ದೂ ಅನೇಕ ರೂಪವನ್ನ ಪಡಿತು. ಯಾರು ಅಂದ್ರೆ ವೈದಿಕ ಸಂಪ್ರದಾಯಗಳ ಪುರೋಹಿತ ಶಾಹಿಗಳ ದಬ್ಬಾಳಿಕೆಯಿಂದ. ಅವರೇನು ಮಾಡಿದ್ರು, ಮತ್ತೆ ಹೋಮಹವನ, ಮತ್ತೆ ಅದೇ ಆದಿಯನ್ನು ಹಿಡಿಸಿದ್ರು ಸಮಾಜಕ್ಕೆ. ಹೋಮಹವನಗಳನ್ನು ಮಾಡಿದರು, ಶಾಸ್ತ್ರಗಳನ್ನು ಕೇಳಿದರು, ಜಾತಕಗಳನ್ನು ನೋಡಿದರು, ಆಮೇಲೆ ಪಂಚಾಂಗಗಳನ್ನು ನೋಡಿದರು. ಏ ನಿಮ್ಗೆ ಈ ಕಡೆ ಬಾಗಿಲು ಮಾಡಿದರೆ ಮನೆ ಅಪಶಕುನ ಆಗುತ್ತೆ, ಈ ಕಡೆ ಈ ಕಡೆ ಪೂಜಾ ಕೋಣೆ ಮಾಡಿದರೆ ಈ ಕಡೆ ಅಪಶಕುನ ಆಗುತ್ತೆ. ಈ ರೀತಿಯಾಗಿ ಜನಗಳನ್ನು ಭಯಗ್ರಸ್ತರನ್ನಾಗಿ ಮಾಡಿ ಮತ್ತೆ ವೈದಿಕ ಸಂಪ್ರದಾಯ ಮುಂದುವರಿಸಿಕೊಳ್ಳುವಂತೆ ಮಾಡಿದರು. ದೇವಾಲಯಗಳಲ್ಲಿ ದೇವರಿದ್ದಾನೆ ಅಂತ ಮತ್ತೆ ದೇವಾಲಯಗಳ ಹಂಗನ್ನು ಅಚ್ಚಿಸಿದ್ರು ಜನಗಳಿಗೆ. ಈ ರೀತಿ ವಚನಗಳನ್ನು ಲಿಂಗವನ್ನು ಮರೆಸ್ತಾ ಮರೆಸ್ತಾ ಬಂದಾಗ ಹೀಗೆ ಹೆಂಗಾಯ್ತು ರೀ ವಚನ ಸಾಹಿತ್ಯ ಅಂತಂದರೆ, ವೆಂಟಿಲೇಟರ್ ಮೇಲೆ ಆಸ್ಪತ್ರೆಗಳಲ್ಲಿ ಮಲ್ಕೊಂಡಿರುತ್ತಲ್ಲ ಒಂದು ಪೇಷಂಟು, ವೆಂಟಿಲೇಟರ್ ಮೇಲೆ ಮಾಡೋದು ಹೀಗೆ ಉಸಿರಾಡೋದಕ್ಕೆಷ್ಟು ಸಮಸ್ಯೆಯನ್ನು ಪಡ್ತಾ ಇದೆಯಲ್ಲ, ಆ ಸ್ಥಿತಿಗೆ ವಚನ ಸಾಹಿತ್ಯ ಬಂದು ಕೆಲವೇ ವರ್ಷ, ಭಾಳ ವರ್ಷ ಬೇಕಾಗಿಲ್ಲ, ಕೆಲವೇ ವರ್ಷಗಳಲ್ಲಿ ಈ ಸ್ಥಿತಿಗೆ ವಚನ ಸಾಹಿತ್ಯ ಬಂತು. ಆ ನಂತರದಲ್ಲಿ ಅನೇಕ ಮಹಾತ್ಮರು ಬಂದರು, ಮತ್ತೆ ಉದಯಿಸಿದರು. ಯಾರಪ್ಪ ಅಂದರೆ ತೋಂಟದ ಸಿದ್ಧಲಿಂಗೇಶ್ವರರು ಬಂದರು, ಯಡಿಯೂರು ಸಿದ್ಧಲಿಂಗೇಶ್ವರರು ಬಂದರು, ಆಮೇಲೆ ಮಲೆಯ ಮಹಾದೇಶ್ವರರು ಬಂದರು, ಸರ್ಪಭೂಷಣ ಶಿವಯೋಗಿಗಳು ಬಂದರು, ಆಮೇಲೆ ಕಲಬುರಗಿಯಲ್ಲಿ ಶರಣಬಸವೇಶ್ವರರು ಬಂದರು, ಮುಪ್ಪಿನ ಷಡಕ್ಷರಿ ದೇವರು ಬಂದರು, ಆಮೇಲೆ ಷಣ್ಮುಖ ಮನ್ಮಥ ಸ್ವಾಮಿಗಳು ಬಂದರು, ಇವರೆಲ್ಲ ಸರ್ವಜ್ಞ ಬಂದ, ವೇಮನ ಬಂದ, ಇವರೆಲ್ಲರೂ ಬಂದು ಮತ್ತೆ ವಚನ ಸಾಹಿತ್ಯವನ್ನು ಓದಿದರು. ವಚನ ಸಾಹಿತ್ಯ ಅವ್ರ ಮಠಗಳಲ್ಲಿ ಚೂರು ಇದ್ವಲ್ಲ ಅದನ್ನೇ ಅವರು ಓದ್ಕೊಂಡು ಮತ್ತೆ ಧರ್ಮ ಪ್ರಚಾರದಲ್ಲಿ ತೊಡಗಿಸ್ಕೊಂಡ್ರು. ಎಲ್ಲೋ ವೆಂಟಿಲೇಟರ್ ಮೇಲೆ ಬದುಕ್ತೀನೋ ಸಾಯ್ತೀನೋ ಅಂತ ಉಸಿರಾಡುವಂಥ ಪೇಷಂಟಿಗೆ ಸ್ವತಂತ್ರವಾಗಿ ಉಸಿರಾಡಬಹುದು, ಮೆಲ್ಲಗೆ ಉಸಿರಾಡಬಹುದು ಅನ್ನೋ ಸ್ಥಿತಿಗೆ ಈ ವಚನ ಸಾಹಿತ್ಯ ಬಂತು. ಆ ನಂತರ ಅನೇಕ ಕೆಲವೊಂದು ಕಡೆ ಹೀಗೆ ಧರ್ಮ ಬೆಳೀತಾ ಇರಬೇಕಾದ್ರೇ ಮತ್ತೆ ಭರದ ಅಬ್ಬರದಂತೆ ಅದಕ್ಕೆ ಮತ್ತೊಂದು ದಾಳಿ ಆಯಿತು. ಯಾವುದು ಅಂತಂದರೆ, ಮತ್ತೆ ಯಾವ್ದು ದಾಳಿ, ಮುಸಲ್ಮಾನಿಯರ ಧರ್ಮದ. ಅವರು ಬಂದು ಮತ್ತೆ ಧರ್ಮವನ್ನು, ಬ್ರಿಟಿಷರು ಬಂದರು, ನಮ್ಮ ಅವ್ರ ಧರ್ಮವನ್ನು ನಮ್ಮ ಮೇಲೆ ಹೇರಿದರು, ಕ್ರಿಶ್ಚಿಯಾನಿಟಿಯನ್ನು ನಮ್ಮ ದೇಶಕ್ಕೆ ತಂದರು, ಕನ್ನಡವನ್ನು ಮರೆಸಿ ಇಂಗ್ಲೀಷನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿದರು. ಮತ್ತೆ ಅದು ಏನಾಯಿತು, ಪೇಷಂಟು, ಮತ್ತೆ ಅದು ಪೂರ್ವಸ್ಥಿತಿಗೆ ಹೋಯಿತು ವಚನ ಸಾಹಿತ್ಯ. ಈ ರೀತಿಯಾಗಿರುವಂತಹ ವಚನ ಸಾಹಿತ್ಯವನ್ನು ಉಸಿರಾಡೋದನ್ನು ನೋಡ್ದಾ ಇಲ್ಲ, ಯಾರು ಕೈ ಹಿಡಿದು ನಡೆಸೋರಿಲ್ಲ, ಅದನ್ನು ನಾವು ಜೀವಾಳದಲ್ಲಿ ಅಳವಡಿಸ್ಕೊಳ್ಳೋದೇ ಇಲ್ಲ. ಇಂತಹ ವಚನ ಸಾಹಿತ್ಯವನ್ನು ನಾವು ಉದ್ಧಾರ ಮಾಡಬೇಕು, ಮತ್ತೆ ಗಳಿಸ್ಬೇಕು ಅಂಥೇಳಿ ಮುಂದಾಗಿ ಬಂದಂಥವ್ರು ಯಾರಪ್ಪ ಅಂದರೆ ಹೋಗು ಅಳಕಟ್ಟಿಯವರು ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಶಕ್ತಿ. ಅರಿದು ತಿನ್ನುವಂತಹ ಬಡತನ, ಮನೆಯಲ್ಲಿ ಅರ್ದೋಗಿರುವಂಥ ಬಟ್ಟೆ ಹಾಕ್ಕೊಂಡ್ರು, ಒಂದು ಕೋಟ್ ಹಾಕ್ಕೊಂಡು ಲಾಯರ್ ವೃತ್ತಿಯನ್ನು ಮಾಡ್ತಿರುವಂಥ ಹೋಗು ಅಳಕಟ್ಟಿಯವರಿಗೆ ಈ ಸಮಾಜದಲ್ಲಿ ಒಂದೇ ಒಂದು ವಚನ ಸಿಕ್ತು ಅವರಿಗೆ. ಇದು ಯಾರು, ಎಷ್ಟು ಚೆನ್ನಾಗಿದೆಯಲ್ಲ, ಇದ್ರದ್ದು ಹಿನ್ನೆಲೆ ಏನು, ಯಾರು ಬರೆದಿದ್ದಾರೆ ಅಂಥೇಳಿ ಎಲ್ಲ ಅಧ್ಯಯನ ಮಾಡ್ಕೊಳ್ತಾ ಗೊತ್ತಾಯ್ತು ಅವ್ರಿಗೆ, ಎಲ್ಲ ಮನೆಗಳಲ್ಲಿ ಇದ್ದಾವೆ, ಎಲ್ಲರ ಮನೆಗಳಲ್ಲೂ ವಚನ ಸಾಹಿತ್ಯ ಇದೆ, ಅದು ಭಯಗ್ರಸ್ತವಾಗಿ ಉಳ್ಕೊಂಡಿದೆ ಅಂದಾಗ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರಲ್ಲ, ಆ ರೀತಿಯಾಗಿ
ಅವು ಆ ವಚನ ಸಾಹಿತ್ಯವನ್ನು ಕೊಡು ಅಂತೇಳಿ ಬೇಡಿದ್ರು, ಭಿಕ್ಷೆಯನ್ನು ಬೇಡಿದ್ರು. ಅವಾಗ ಅವ್ರ ಮನೇಲಿರೋ ಇದನ್ನು ಗೋಡೆ ಹಗಲು ಕೊಡೋರು ಕೊಟ್ರು. ಆಮೇಲೆ ರೇಷ್ಮೆ ಬಟ್ಟೆಯನ್ನು ಬಿಚ್ಚಿ ಬಚ್ಚಿಟ್ಟಲ್ಲಿ ಪಡೋಂಥ ಸಾಹಿತ್ಯವನ್ನು ಕೊಟ್ಟರು. ಅವೆಲ್ಲ ಅವಳು ರಾತ್ರಿ ಓದಿ ಅವಳನ್ನು ಅಚ್ಚಾಕ್ಸ್ಬೇಕು ಅಂಥೇಳಿ ನಿರ್ಧಾರ ಮಾಡಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋದಾಗ ಅಲ್ಲಿ ಮಂಗಳೂರಲ್ಲಿ ಒಂದೇ ಒಂದು ಪ್ರಿಂಟಿಂಗ್ ಪ್ರೆಸ್, ಅದು ಕ್ರಿಶ್ಚಿಯನ್ರದ್ದು. ಅಲ್ಲಿ ಹೋಗಿ ಇದನ್ನು ಪ್ರಿಂಟ್ ಹಾಕ್ರಿ ಅಂತೇಳಿ ಕೇಳಿದ್ರೆ ಅವ್ರು ಅಂದ್ರೆ ರಾತ್ರಿ ಎಲ್ಲ ಮತ್ತೆ ಪ್ರಿಂಟ್ ಹಾಕ್ಬೇಕಂದ್ರೆ ಅದನ್ನೆಲ್ಲ ಓದಬೇಕು, ಅವಾಗ ಅಕ್ಷರ ಜೋಡಣೆ ಮಾಡ್ಕೋಬೇಕು, ರಾತ್ರಿ ಎಲ್ಲ ಓದಬೇಕು ಮತ್ತು ಬೆಳಗ್ಗೆ ಎಲ್ಲ ಹಚ್ಚ ಹಾಕ್ಬೇಕು. ಅವಾಗ ಒಂದು ಸ್ವಲ್ಪ ದಿನ ಬಿಟ್ಟು ಹೋದಾಗ ಹೇಳಿದ್ರಂಥವ್ರು, ನಾನು ಮಾತ್ರ ಇದನ್ನು ಪ್ರಿಂಟ್ ಹಾಕ್ಸೋದಿಲ್ಲ, ನಾವು ಪ್ರಿಂಟ್ ಕೊಡೋದಿಲ್ಲ ಇದನ್ನು, ಯಾಕೆ ಇದೇನಾದರೂ ನಿಜವಾಗ್ಲೂ ಪ್ರಿಂಟ್ ಆಗಿ ಸಮಾಜಕ್ಕೆ ಕೊಡಲ್ಪಟ್ಟರೆ ನಮ್ಮ ಧರ್ಮಕ್ಕೆ ಬಲವಾದ ಪೆಟ್ಟು ಬೀಳುತ್ತೆ. ನಮ್ಮ ಧರ್ಮದಲ್ಲಿ ಏನಿದೆಯೋ ಅದರ 1000 ಪಟ್ಟು ಹೆಚ್ಚಾಗಿ ಈ ಒಂದು ಸಾಹಿತ್ಯದಲ್ಲಿ ಅಡಗಿದೆ, ಹಾಗಾಗಿ ನಾನು ಪ್ರಿಂಟ್ ಹಾಕೋದಿಲ್ಲ ಅಂದಾಗ, ಬೇರೆಯವರಾಗಿದ್ದಿದ್ರೆ ಬೇಡ ಬಿಡು ಕೈ ಚಾಲು ಕುತ್ಕೋಬಿಡೋಣ ಅಂತಿದ್ರೇನು, ಆದರೆ ಛಲವಾದಿಗಳಾದಂಥ ಪೋಗಲ್ ಕೊಟ್ಟಿ ಅವರು ಏನು ಮಾಡಿದರು ಅಂದರೆ, ಆ ಎಲ್ಲ ಸಾಹಿತ್ಯವನ್ನು ತೆಗೆದುಕೊಂಡು ಇವರು ವಕೀಲ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟರು. ಮದುವೆ ಮಾಡ್ಕೊಳ್ಳೋ ಮಕ್ಕಳು, ಮನೇಲಿ ತಾವು ಒಬ್ಬರೇ ದುಡಿಯೋರು, ಮನೆ ಮಾರಿದರು, ಅವರು ಎಲ್ಲ ಬೀದಿಗೆ ಬಂದು ಗುಡಿಸಲು ಹಾಕ್ಕೊಂಡು ನಿಮ್ಮ ಜೀವನದಲ್ಲಿ ಚೆನ್ನಾಗಾಗಬೇಕು ಅಂತಿದ್ರೆ ದೇವರು ಹೇಗಾದರೂ ರಕ್ಷಣೆ ಮಾಡ್ತಾನೆ, ನನ್ನನ್ನು ನೀವು ಕಾಪಾಡ್ತಾನೆ ಅಂತ ನಂಬಬೇಡ್ರಿ ಅಂತೇಳಿ ಕೈ ಚೆಲ್ಲಿ ತಮ್ಮಲ್ಲಿ ಇರೋ ಬರೋ ದುಡ್ಡೆಲ್ಲ ತಗೊಂಡು ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿದರು. ಆ ಪ್ರಿಂಟಿಂಗ್ ಪ್ರೆಸ್ ಹಾಕಿ ಅವ್ರೇನು ಮಾಡಿದ್ರು, ಸ್ವತಃ ತಾವೇ ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿ ಮುದ್ರಣ ಮಾಡಿದರು. ಮುದ್ರಣ ಮಾಡಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹಂಚಿದರು. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಓದಬೇಕು ಅಂತೇಳಿ ಅವ್ರು ಕೊಟ್ಟಾಗ ಮತ್ತೆ ಅದು ಎಲ್ಲಿಗೆ ಹೋಗಿ ನಿಲ್ತೀರಿ ಅಂದರೆ ಕಪಾಟುಗಳ ಆಸ್ತಿಯಾಗಿ ಉಳ್ಕೋತು. ಅದು ಮತ್ತೆ ಜನಸಾಮಾನ್ಯರಿಗೆ ತಲುಪಲಿಲ್ಲ. ಕಪಾಟುಗಳಲ್ಲಿ ಅದು ಕೇವಲ ಲೈಬ್ರರಿಗಳಲ್ಲಿ ವಿದ್ವಾಂಸರ ಪಂಡಿತರ PhD ದಾರಿ ಯಾರು ಮಾಡ್ತಾರೋ ಅವ್ರ ಸ್ವತ್ತಾಗಿ ಉಳಿತು. ಈ ರೀತಿಯಾಗಿ ವಚನ ಸಾಹಿತ್ಯ ಎದ್ದು ಬಿದ್ದು ಇಲ್ಲಿಗನ್ನ ಬಂತಪ್ಪ ಅಂತಂದ್ರೆ ಈ ವಚನ ಸಾಹಿತ್ಯವನ್ನ ಮತ್ತೆ ನಾವು ಉಳಿಸ್ಬೇಕು. ಇನ್ನು ಹೆಗಲೆತ್ತಿ ಓಡಾಡಿಸ್ತಾ ಇರುವಂತ ಪೇಷಂಟನ್ನ ಸ್ವತಂತ್ರವಾಗಿ ನಡೆಯೋಂಗ್ ಮಾಡ್ಬೇಕಲ್ಲ, ಆ ರೀತಿಯಾಗಿ ಮಾಡಿದ್ದು ಯಾವ್ದಪ್ಪ ಅಂತಂದ್ರೆ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಸ್ವಾಮೀಜಿಯವರು ಮತ್ತೆ ಪರಮ ಪೂಜ್ಯ ಮಾತೆ ಮಹಾದೇವಿಯವರು. ಬಹಳ ಅದ್ಭುತವಾದಂತಹ ಸಾಧನೆ ಅವ್ರದ್ದು. ವಚನ ಸಾಹಿತ್ಯಕ್ಕೆ ಮರುಜೀವವನ್ನು ತುಂಬಿಸಿದ್ರು, ಅದಕ್ಕೆ ಒಂದು ಜೀವ ಕಳೆಯನ್ನ ಕೊಟ್ಟರು. ನೀನು ಕೇವಲ ಸಾಹಿತ್ಯ ಅಲ್ಲ, ನೀನು ಜೀವದ ಜೀವಾಳ ಅಂತೇಳಿ ವಚನ ಸಾಹಿತ್ಯವನ್ನ ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಕಳೆ ತೆಗೆಯುವಂಥ ಹೆಣ್ಣುಮಗಳು ವಚನ ಸಾಹಿತ್ಯ ಹೇಳಬೇಕು. ಆಫೀಸ್ಗಳಲ್ಲಿ ಚೇಂಬರ್ಗಳಲ್ಲಿ ಕೂತ್ಕೊಂಡು ಆಫೀಸರ್ ಕೂಡ ವಚನ ಸಾಹಿತ್ಯವೇ.